ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ, ಸೋತೆ ನಾನು. ಈ ಕಣ್ಣಿನ ಬಟ್ಟೆ ತೆಗಿರಿ. ಸರಿ. ಆರಾಧನ ಅಮ್ಮ, ತವ್ರ ಮನೆ ಹೊಸಲು ನೀನ್ ತುಳಿಯಲ್ವೇನೋ ಅಂತ ಅನ್ಕೊಂಡೆ, ಕಡೆಗೂ ಬಂದ್ಯಲ್ಲ. ಯಾರೋ ಮಾಡಿದ ತಪ್ಪಿಗೆ ಅಮ್ಮ ಮಗಳು ನಾನ್ಯಾಕ್ ದೂರ ಮಾಡ್ಲಿ? ಥ್ಯಾಂಕ್ ಯು ರಾಜ್. ಹೇಗಿದ್ದೀರಾ ಮದುಮಕ್ಕಳಿಬ್ರು? ಸದ್ಯ ಬಂದ್ರಲ್ಲ, ನಿಮ್ಮನ್ನ ಕರೆಯಕ್ಕಾಗಲ್ಲ, ಕರೆದ್ರು ನೀವು ಬರಲ್ಲ ಅಂತ ದೇವತಕ್ಕ ತುಂಬಾ ನೊಂದ್ಕೋತಾ ಇದ್ರು. ರಾಜ್ ಥ್ಯಾಂಕ್ಸ್ ಕಣ, ಆರಾಧನಾ ಸಿಸ್ಟರ್ ಇಲ್ಲಿ ಇವರು ಕರ್ಕೊಂಬಂದಿಕ್ಕೆ. ನಿಮ್ಮಿಬ್ರು ನೋಡಿ ತುಂಬಾ ದಿನ ಆಗಿತ್ತಲ್ಲ, ನಮಗೂ ಬೇಜಾರಾಗ್ತಿತ್ತು. ಎಲ್ರು ಹೇಗಿದ್ದೀರಾ? ನನಗೂ ಒಟಾರಿಗೆ ಬರದೆ ತುಂಬಾ ಬೇಜಾರಾಗಿತ್ತು. ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡಿ ತುಂಬಾ ಖುಷಿ ಆಗ್ತಿದೆ ನನ್ಗೆ. ಅಯ್ಯೋ ನಾನ್ ನೋಡು, ನಿನ್ನ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದೀನಿ, ಒಳಗಡೆ ಬಾ. ಅಡಿ ಅಂದ್ರೆ ನೀವು ಒಳಗಡೆ ಬನ್ನಿ. ನಡೀರಿ, ಎಲ್ರು ಮನೆ ಒಳಗಡೆ ಕುತ್ಕೊಂಡು ಮಾತಾಡೋಣ. ಏನೋ ಮಹೇಶ, ಒಳ್ಳೆ ಗರುಡ ಗಂಬ ತರ ನಿಂತಿದ್ಯಲ್ಲ, ಅಲ್ಲಿಯ ಮಗಳು ಮನೆಗ್ ಬಂದಿದ್ದಾರೆ, ಮಾತಾಡ್ಸೋ. ನಾನು ಮಾತಾಡ್ಸೋಣ ಅಂತ ಅನ್ಕೊಂಡೆ, ಶಾಕ್ಗೆ ಮಾತೇ ಬರ್ತಾ ಇಲ್ಲ. ಏನ ಶಾಕ? ನನ್ನ ಮಗಳ ಪಾಲ್ಗೆ ತವ್ರ ಮನೆ ಋಣನೇ ಮುಗ್ದಾಯ್ತು ಅಂತ ಹೇಳ್ಬಿಟ್ಟು ಅಳಿಯಂದ್ರು ಅವತ್ ಕರ್ಕೊಂಡು ಹೋಗಿದ್ರು, ಇವತ್ ನೋಡಿದ್ರೆ ಅವರೇ ಇಲ್ಲಿ ಕರ್ಕ ಬಂದಿದ್ದಾರೆ. ಇದು ಕನಸು ನನಸು ಒಂದು ತಿಳಿತಾ ಇಲ್ಲ. ಅವತ್ತು ಆರಾಧನವರಿಗೆ ಅವಮಾನ ಮಾಡಿದ್ದು ನೀವು ಮಹೇಶ್ ಸರ್, ಆದ್ರೆ ಅದರಿಂದ ನೋವು ಪಡ್ತಿರೋದು ನನ್ನ ಅತ್ತೆ ಮತ್ತೆ ನನ್ನ ಹೆಂಡತಿ. ನಮ್ಮದ್ದೇ ಇರೋ ಭಿನ್ನಾಭಿಪ್ರಾಯಕ್ಕೆ ಅಮ್ಮ ಮಗಳು ಯಾಕೆ ದೂರ ಆಗ್ಬೇಕು? ಇದು ಸರಿಯಲ್ಲ ಅಂತ ಅನ್ಸ್ತು, ಅದಕ್ಕೆ ಆರಾಧನವನ್ನ ಇಲ್ಲಿ ಕರ್ಕೊಂಡ್ಬಂದೆ. ನಿಮ್ಗೇನ್ ಬೇಜಾರಿಲ್ಲ ತಾನೆ? ಅಯ್ಯೋ ನನಗೆ ಯಾಕೆ ಬೇಜಾರಳಿ ಅಂದ್ರೆ, ರೇವತಿ ಮಕ್ಕಳು ನೋಡ್ತಾ ಇದೀಯ, ಮಗಳನ್ನ ಕರ್ಕೊಂಡು ಒಳಗಡೆ ಬಾ. ನಿನಗೆ ಕನ ಹೇಳ್ತಾರದು, ಬನ್ನಿ ಬನ್ನಿ ಒಳಗಡೆ ಬನ್ನಿ. ಒಳಗಡೆ ಇಟ್ಟು ಬಿಡಪ್ಪ. ಆಯ್ತಮ್ಮ. ನಾವೇನಾದ್ರೂ ಮಾಡ್ಲೇಬೇಕು ಮಾವ, ಇಲ್ಲಾಂದ್ರೆ ಆ ಆರಾಧನೆಗೆ ಅಡಿ ಅಳಗ್ ಬದುಕ್ಬೇಕಾಗತ್ತೆ. ಯಾರಿಗ್ ಬೇಕು ಹೇಳಿ ಅಂತ ಜೀವನ? ಹೌದಮ್ಮ, ದೊಡ್ಡ ಹಿಂಸೆ ಆಗ್ಬಿಟ್ಟಿದೆ. ಈ ಅಮ್ಮ ಅಂತೂ ಯಾವಾಗ್ಲೂ ಆರಾಧನಾ ಸುಶಾಂತ್ ಆರಾಧನಾ ಸುಶಾಂತ್ ಅಂತ ಬೆರ್ತಾ ಇರ್ತಾಳೆ, ನನ್ ಕೈಲಂತೂ ನೋಡಕ್ ಆಗ್ತಾ ಇಲ್ಲ. ಅಂದ್ಮೇಲೆ ನಾವೇನಾದ್ರೂ ಮಾಡ್ಲೇಬೇಕು, ಸುಮ್ನಿರ್ಬಾರ್ದು. ಏನ್ ಮಾಡೋದು ನೋಡು, ನೀನು ಈ ವಿಷ ಮರ್ಡರ್ ಸುಪಾರಿ ಅಂತೆಲ್ಲ ಹೋಗ್ಬೇಡಮ್ಮ, ನನಗ್ ಭಯ ಆಗುತ್ತೆ, ಈ ಆಟಕ್ ನಾನಿಲ್ಲ. ಓ ಇಷ್ಟ ದೊಡ್ಡ ಹೆದರ್ ಪುಕ್ಲ ನಮ್ಮವ ನೀವು, ನಿಮ್ಮನ್ನ ಏನು ಅನ್ಕೊಂಡಿದ್ನಲ್ಲ. ಹೆದರ್ ಪುಕ್ಲ ಅಲ್ಲ ನಾನು, ಆದ್ರೆ ಸುಮ್ನೆ ಯಾಕೆ ರಿಸ್ಕ್ ಅಂತ, ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕಲ್ವಾ. ನಮ್ಮಷ್ಟಕ್ ನಾವು ನಮ್ಗೆ ಇಷ್ಟ ಬಂದಾಗ ಬದ್ಕಕ್ ಇವ್ರು ಯಾರು ಬಿಡಲ್ವಲ್ಲ. ನಮಗಂಟಿರೋ ಆರಾಧನಾ ಅನ್ನ ರೋಗ ಟ್ಯಾಬ್ಲೆಟ್ಗೋ ಇಂಜೆಕ್ಷನ್ಗೋ ಹೋಗಲ್ಲ, ಆಪರೇಷನ್ ಮಾಡ್ಲೇಬೇಕು. ಅಂದ್ರೆ ಮರ್ಡರ್ ಫಿಕ್ಸ್ ಅಂತನಾ? ಹೌದು. ಯಾಕ್ ಗಾಬರಿ ಆಗ್ತೀರಾ? ಇದಕ್ಕೆ ಭೂಮದೂಟ ಅಂತಾರೆ. ರೇವತಕ್ಕ ಬನ್ನಿ ಬಡ್ಸೋಣ.
ಒಂದ್ ನಿಮಿಷ ಅದ್ ಹೇಗ್ ಊಟ ಶುರು ಮಾಡಕ್ಕಾಗತ್ತೆ? ಮೊದ್ಲು ಸಿಹಿ ತಿಂಡಿನ ಇಬ್ರು ಒಬ್ರಿಗೊಬ್ರು ತಿನ್ಸ್ಕೋಬೇಕು. ರಾಜು, ನಿನ್ ಹೆಂಡತಿಗ್ ಸಿಹಿ ತಿನ್ಸೋ? ಅಯ್ಯೋ, ಅಷ್ಟೇನಾ? ನೀವ್ ಹೇಳಿಲ್ಲ ಅಂದ್ರೆ ನಾನು ಅದನ್ನೇ ಮಾಡ್ತಿದ್ದೆ. ಆಯ್ತಪ್ಪ, ತಿನ್ಸು. ಆರಾಧನ, ನೀನು ಅಳಿಯಂದ್ರೆ ತಿನ್ಸೆ. ಆಯ್ತು, ಈಗ ಊಟ ಶುರು ಮಾಡಿ. ಹಲೋ, ಇರಿ ಆಂಟಿ, ಇನ್ನು ಸುಮಾರು ಕೆಲಸ ಇದೆ. ಏ ರಾಜ್, ಸ್ವೀಟ್ ತಿನ್ಸೋ ಅಂದ ತಕ್ಷಣ ನೀನು ಅವ್ರಿಗೆ, ಅವ್ರು ನಿಮ್ಗೆ ತಿನ್ಸೋದ್ ಅಲ್ಲ. ಮತ್ತೆ? ಓ, ನಿಮ್ಗೆಲ್ಲ ತಿನ್ಸ್ಬೇಕಾಗಿತ್ತ? ಅಲ್ಲಪ್ಪ, ಒಂದೇ ಸ್ವೀಟನ್ನ ಇಬ್ರು ಒಟ್ಟಿಗೆ ತಿನ್ಬೇಕು ಅಂತ ಹೇಳತ್ತಾ? ನಿಂಗೆ ಗೊತ್ತಿಲ್ವಾ? ಹೇಳು ಬ್ರೋ, ನಾನು ಹೇಳ್ತೇನೆ ನೋಡೀಗ. ಒಂದ್ ಸ್ವೀಟ್ ತಗೋ. ಬಾಯಲ್ಲಿಟ್ಕೊಳ್ಳಿ ಬ್ರೋ, ಹೇಳ್ತೀನಿ. ಆ, ಅದೇ ಬಾಯಿಂದ ಅತ್ತಿಗೆ ತಿನ್ಸು. ತಿನ್ಸಿ ಬ್ರೋ. ಏ, ಆ ಅಂತ ಬಾಯಿ ತೆಗಿಯೋದಲ್ಲ, ಮೊದ್ಲು ಹೇಳಿದ ಕೆಲಸ ಮಾಡು. ಹೌದು, ಮದುವೆ ಆದ ನವದಂಪತಿಗಳು ಊಟ ಮಾಡ್ಬೇಕಾದ್ರೆ ಹೀಗೆ ಸಿಹಿ ತಿನ್ನಿಸ್ಬೇಕು. ಅಳಿಯಂದ್ರೆ, ಆರಾಧನಾ, ಇಬ್ರು ಚೆನ್ನಾಗಿ ಊಟ ಮಾಡಿ, ಯಾಕಂದ್ರೆ ಇದೇ ಕೊನೆ ಊಟ ಅಲ್ವಾ? ಏನು ಮಹೇಶ, ಕೊನೆ ಊಟ ಅಂದ್ರೆ ಏನ್ ಅರ್ಥ? ಅಂದ್ರೆ ಮತ್ತಾವಾಗ ಕರೆದು ನಮ್ಮ ಮನೇಲಿ ಊಟ ಹಾಕ್ತಿವೋ ಅಂತ. ಅದಕ್ಕೆ ಹಂಗಂದೆ. ಎಲ್ಲದಕ್ಕೂ ಬಾಯಿ ಬಾಯಿ ಬಿಟ್ಕೊಂಡು ನೋಡ್ಬೇಡ, ನೀವು ತಿನ್ನಿ. ಹಾಗೆಲ್ಲ ಕೊನೆ ಊಟ ಅಂತೆಲ್ಲ ಅನ್ಬಾರ್ದು, ಗೊತ್ತಾಗಲ್ವಾ ನಿಮ್ಗೆ? ನೀವಿಬ್ರು ಊಟ ಮುಂದುವರಿಸಿ. ಏನು ನೋಡ, ಇದನ್ನ ತಗೊಂಡೋಗಿ ಬಿಸಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ತಗೊಂಬ. ತಗ. ಏನು ಏನು?